ಮೂಢ ಭ್ರಷ್ಟಾಚಾರದ ವಿಚಾರದಲ್ಲಿ ಮತ್ತೊಂದು ಸುದ್ದಿ ಅದರ ಕಚೇರಿ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಸರ್ಚ್ ವಾರೆಂಟ್ ಪಡೆದಿದ್ದಂಥ ಲೋಕಾಯುಕ್ತ ಹಿಂದಕ್ಕೆ ಪಡೀತು ಅಂತೆಲ್ಲ ಹೇಳಿದ್ವಿ ಕಾರಣ ಒಬ್ಬ ಅಧಿಕಾರಿ ಸರ್ಚ್ ವಾರೆಂಟ್ ಆಗಿದೆ ಅಂತ ಲೀಕ್ ಆದ ಕೂಡಲೇ ಕರ್ನಾಟಕದ ರಾಜ್ಯ ಸರ್ಕಾರದಲ್ಲಿ ಐ ಎ ಎಸ್ ಅಧಿಕಾರಿ ಯಾರೋ ಒಬ್ಬರು ಜೊ ಮೂರು ಅಧಿಕಾರಿಗಳ ಜೊತೆ ಹೋಗಿ ಒಂದು ನೂರ ನಲವತ್ನಾಲ್ಕು ಫೈಲ್ ಎತ್ಕೊಂಡ್ಬಂದುಬಿಟ್ರಂತೆ ಅದಕ್ಕೆ ಲೋಕಾಯುಕ್ತ ಆ ಫೈಲ್ ಎತ್ಕೊಂಡು ಹೋಗಿದ್ದಾರೆ ಏನು ಪ್ರಯೋಜನ ಇಲ್ಲ ಸರ್ಚ್ ಅಂತ ವಾಪಸ್ ತೊಗೊಂಡ್ಬಿಟ್ರಂತೆ ಲೋಕಾಯುಕ್ತ ಮಸ್ಟ್ ಕ್ಲಿಯರ್ ಅದನ್ನು ಬರೆದಿದಾರಂತೆ ಯಾವ್ದೋ ರಿಪೋರ್ಟಲ್ಲಿ ಅವರು ಈಗ ಸರ್ಚ್ ಯಾಕೆ ಆಯಿತು ಅಂತ ಅದು ಯಾರೋ ಎಸ್ ಪಿ ಯಾರೋ ಮಾಹಿತಿ ಸೋರಿಕೆ ಮಾಡಿದಂತೆ ಅವ್ರಿಗೆ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ಅಂತ ಅದು ಯಾರೋ ಸ್ನೇಹಮಯಿ ಕೃಷ್ಣ ಆರೋಪ ಮಾಡ್ತಾ ಇದ್ದಾರೆ ಸಿ ಬಿ ಐ ಕೊಡಿ ಅದಕ್ಕೆ ಸುರೇಶ್ ಬೈತಿ ಸುರೇಶ್ ಸಚಿವರು ಆರೋಪಗಳಿಗೆ ಸಾಕ್ಷಿ ಇದೆಯಾ ನಾನೇನು ತಪ್ಪು ಮಾಡಿಲ್ಲ ಐ ಡೋಂಟ್ ಕೇರ್ ಅಂತಂದರೆ ನ ಯು ಕೆನಾಟ್ ಸೇ ಐ ಡೋಂಟ್ ಕೇರ್ ಇದು ನಿಮ್ಮ ಮನೆಯದು ಪಕ್ಕದ್ದು ತರ್ಟಿ ಪಟ್ಟಿ ಜಮೀನಿನ ವ್ಯವಹಾರ ಅಲ್ಲ ಇದು ಯು ಹ್ಯಾವ್ ಟು ಕೇರ್ಪಾ ಯಾವ ಕೇರ್ ಅನ್ನೋ ಪ್ರಶ್ನೆ ಬೇರೆ ಇರ್ಬೋದು ಯು ಹ್ಯಾವ್ ಟು ಕೇರ್ ಡೋಂಟ್ ಶೋ ದ ಆರೋಗ್ಯನ್ಸ್ ಐ डोंಟ್ ಕೇರ್ ನೋ ಯು ಹ್ಯಾವ್ ನೋ business ಟು ಸೇ ಯು ಆರ್ ಎ मिनिस्टर ಹೌದು ನೀವು ಇಂಡಿವಿಜುವಲ್ ಆದ್ರೆ ಐ डोंಟ್ ಕೇರ್ ಅನ್ನೋದುಬೇಕಾರೆ ನೀವು मिनिस्टर ಎಸ್ ನೀನ ಲೋಕಾಗ್ತರೋ ಸರ್ಚ್ ವಾರಂಟ್ ಆದೇಶ ಮಾಡ್ತಾರೆ ಆ ಸರ್ಚ್ ವಾರಂಟ್ ಮೈಸೂರು ಲೋಕಾಗ್ತ ಕಚೇರಿ ಬರುತ್ತೆ ಎಸ್‌ಪಿ ಅವರಿಗೆ ಬರುತ್ತೆ ಅರೆ ಉದ್ದೇಶಪೂರ್ವಕವಾಗಿ ಆ ಎಸ್‌ಪಿ ಸಜಿತ್ ಅವರು ಈ ಮಾಹಿತಿಯನ್ನ ನಗರಪದ ಸಚಿವ ಭರತಿ ಸುರೇಶ್ ಅವರಗೆ ತಿಳಿಸೋದ್ರಿಂದ ಆ ಅಧಿಕಾರಿ ದಿಡೀ ಅಂತ ಯಾಕ್ ಬಂದು ಕಡತ ಮಾಡ್ತಾರೆ ಅಷ್ಟಪಷ್ಟ ಮಾಡ್ತಾರೆ 140 ಬೈರ್ತಿ ಸುರೇಶ್ ಅವರು ಅವರು ಬಂದು ಅವ್ರೆಷ್ಟು ಫೈಲ್ ಗೊತ್ತಿಲ್ಲ ಇವರು ಒಂದಷ್ಟು ಫೈಲ್ ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ಲೋಕಾಯುಕ್ತವ್ರ ಅಂತ ಅವ್ರಿಗೆ ಕೇಳಿ ಅಲ್ಲ ಅವ್ರು ಹೋಗಿ ಯಾರು ಐ ಎ ಎಸ್ ಆಫೀಸರ್ ಏನಕ್ಕೆ ಎತ್ಕೊಂಡ್ರು ವಾಟ್ ಇಸ್ ದ ರೀಸನ್ ಯಾಕೆತ್ಕೊಂಡ್ರು ಏನ್ ಸಾಕ್ಷಿ ಇದೆ ಅದಕ್ಕೆ ನಾನ್ ಯಾವತ್ತು ತಪ್ಪು ಮಾಡಿಲ್ಲ ಐ ಡೋಂಟ್ ಕೇರ್ ಎಲ್ಲಾರ ಅವರವ್ರ ನೀವು ತಪ್ಪು ಮಾಡಿದಿರಿ ಅಂತ ಯಾರು ಹೇಳಿಲ್ಲ ಆರೋಪ ಸ್ವಲ್ಪ ಟು ಕಂಟ್ರೋಲ್ ಯುವರ್ ಟಂಗ್ ಅಷ್ಟೇ ಲೋಕಾಯುಕ್ತ ಕೇಳಬೇಕು ಮಿನಿಸ್ಟರ್ ಹೇಳಿದಂಗೆ ಕರೆಕ್ಟ್ ಈ ರಾಜ್ಯದ ಜನ ಲೋಕಾಯುಕ್ತ ಕೇಳಬೇಕು ಯಾಕೆ ಸರ್ಚ್ ವಾರಂಟ್ ಅನ್ನು ಕೊಟ್ರಿ ಯಾಕೆ ಸರ್ಚ್ ವಾರಂಟ್ ವಾಪಸ್ ತಗೊಂಡ್ರಿ ಹೇಳ್ಬೇಕು ಲೋಕಾಯುಕ್ತ ಪ್ರಶ್ನಾತೀತ ಆಗ್ಲಿಕ್ಕೆ ಆಗಲ್ಲ ದಾಖಲೆ ಎತ್ಕೊಂಡು ಹೋದ್ರು ಹೇಳಬೇಕು ಈಗ ದಾಖಲೆ ತಗೊಂಡು ಹೋಗಿದ್ದಾರೆ ಐ ಎ ಎಸ್ ಆಫೀಸರ್ ಅಂತ ಏನೋ ಹೇಳ್ತಿದ್ದಾರೆ ಸರ್ಕಾರಕ್ಕೆ ಅಧಿಕಾರ ಇರ್ಬೋದು ರೆಕಾರ್ಡ್ಸ್ ಅನ್ನು ತಂದು ರಾಜ್ಯಕ್ಕೆ ತರೋದಕ್ಕೆ ಬಟ್ ಏನಕ್ಕೆ ತಂದ್ರು ಅಂತ ಯಾವ ಹೇಳಬೇಕಲ್ಲ ಅದ್ರ ಉದ್ದೇಶ ಏನು ಯಾಕೆ ತಂದ್ರು ಅದನ್ನ ಹೇಳ್ಬೇಕಲ್ಲ ಮಿಸ್ಟರ್ ಮಿನಿಸ್ಟರ್ ಅದೇಳಿ ತರದಕ್ಕೆ ಅಧಿಕಾರ ಇರುತ್ತೆ ಇರಬಹುದು ಅಧಿಕಾರದಲ್ಲಿ ಇದೆ ಅಂತ ನನ್ನ ಪ್ರಕಾರ ತರಲೇ ಇಲ್ಲ ಸರ್ಕಾರಕ್ಕಿಂತ ನಾನು ಹೇಳ್ತಾ ಇಲ್ಲ ತಂದ್ರಿ ಆಫೀಸರೋ ನೀವೋ ಇನ್ನೊಬ್ರು ಯಾಕೆ ತಂದ್ರಿ ಆ ಫೈಲನ್ನ ಅದೇನಿರೋ ಫೈಲ್ ಓಕೆ ತಂದ ಮೇಲೆ ಕಡದ್ ಕೊಂಟೆ ಹಾಕಿದ್ದೇನೆ ಹೇಳಿ ಆ ಫೈಲಲ್ಲಿ ಏನಕ್ಕೆ ತಂದ್ರು ಅನ್ನೋದನ್ನ ಹೇಳ್ಬೇಕಿವ್ರು ಈಗೇನು ಬಗ್ಗೆ ನಿರಾಸೆ ನಂಬಿಕೆ ಇಲ್ವಾ ಅಂದ್ರೆ ನಮಗೆ ನಂಬಿಕೆ ಇದೆಯೋ ಇಲ್ವಾ ನಮ್ಗೆ ಯಾವನ್ ಮೇಲೂ ನಂಬಿಕೆ ಇಲ್ಲ ಅದು ಪ್ರಶ್ನೆ ಬೇರೆ ನಂಬಿಕೆ ಇಲ್ವಾ ಅಧಿಕಾರಿಗಳ ಮೇಲೆ ಯಾಕೆ ಇರಬೇಕು ಅಧಿಕಾರಿಗಳ ಮೇಲೆ ನಂಬಿಕೆ ನಮಗೆ ನಿಮಗೆ ಇರ್ಬೋದು ಅದ್ಯಾಕೆರಬೇಕು ಆಗಲ್ಲ ಸಂಬಡಿ ಅಷ್ಟು ಎಕ್ಸ್ಪ್ಲೈನ್ ಯಾಕ ಫೈಲ್ಸ್ ಹೋಯಿತು ಎರಡನೇದು ಲೋಕಾಯುಕ್ತ ಅಷ್ಟು ಸೇ ಅಟ್ಲೀಸ್ಟ್ ಪಬ್ಲಿಕ್ಲಿ ಒಂದು ಅದನ್ನ ಹೇಳ್ಬೇಕದೆ ಎಲ್ಲರೂ ಅವರು ಅವರು ಮೌನಕ್ಕೆ ಶರಣಾಗ್ಬಿಡಕ್ಕಾಗಲ್ಲ ಯಾವುದೋ ಭ್ರಷ್ಟ ಅಧಿಕಾರಿಗಳ ಮನೆ ದಾಳಿಯಿಂದ ಫುಲ್ ಫುಲ್ ಪಬ್ಲಿಸಿಟಿಗೆ ಬರ್ತೀರಿ ಲೋಕಾಯುಕ್ತದಲ್ಲಿ ಎಷ್ಟು ರೇಡ್ ಆಯಿತು ಏನು ರೇಡ್ ಆಯಿತು ಏನೇನು ಸಿಕ್ತು ಈಗ ಈಗ ಕೇಳಲ್ಲ ಹೇಳಿ ಎಸ್ ಇನ್ನು ಮಹಾರಾಷ್ಟ್ರದಲ್ಲಿ ಮಹಾಯುತಿ ಪ್ರಚಂಡ ಗೆಲುವನ್ನು ದಾಖಲು ಮಾಡಿ ಎರಡು ದಿನ ಕಳೆದಿದೆ ಆದರೆ ಹೊಸ ಸರ್ಕಾರ ಯಾವಾಗ ರಚನೆ ಆಗುತ್ತೆ ಯಾರು ಮುಖ್ಯಮಂತ್ರಿ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಈ ವಿಚಾರದಲ್ಲಿ ಕಸರತ್ತು ಮುಂದುವರೆದಿದೆ ಮುಂದುವರಿಯುತ್ತೆ ಯಾರೋ ಒಬ್ಬರು ಮಾಡ್ತಾರೆ ಫೈನಲಿ ಫಡ್ನವೀಸ್ನೋ ಶಿಂದೆನೋ ಯಾರೋ ಒಬ್ರು ಮಾಡ್ತಾರೆ ಎಲ್ಲ ನಮ್ಗೆ ಬೇಕು ನಮ್ಗೆ ಬೇಕು ನಮ್ಗೆ ಬೇಕು ಅಂತ ನಂದೇ ಪಾತ್ರ ದೊಡ್ದು ನಂದೇ ಪಾತ್ರ ದೊಡ್ದು ಅಂತ ಹೇಳ್ತಿರ್ತಾರೆ ಈಗ ಡೆಲ್ಲಿಗೆ ಹೋಗಿರುತ್ತೆ ಯಾರೊಬ್ರು ಆಯ್ಕೆ ಮಾಡ್ತಾರೆ ಮೋಸ್ಟ್ಲಿ ಪ್ರೆಸಿಡೆಂಟ್ ರೂಲ್ ಹಾಕೋತಾರೆ ಅನ್ಸುತ್ತೆ ಒಂದು ನಾಲ್ಕೈದು ದಿನಕ್ಕೆ ಆಮೇಲೆ ಒಂದು ಸರ್ಕಾರ ಮಾಡ್ತಾರೆ ಬಿ ಜೆ ಪಿ ಗಳಿಸಿದ ಅಮೋಘ ಗೆಲುವಿನಲ್ಲಿ ಇ ವಿ ಎಮ್ ಕೈವಾಡ ಅಂತೆ ಆ ಬಂತು ಗುಡ್ ಆರೋಪ ಎನ್ ಡಿ ಎಲ್ಲರೂ ಇರಲಿ ಕಾಂಗ್ರೆಸ್ನಲ್ಲೇ ಕೆಲವು ಒಪ್ಪಿಲ್ಲ ಅದನ್ನ ಕಾರ್ತಿ ಚಿದಂಬರಂ ಚಿದಂಬರಂ ಅವರ ಪುತ್ರ ಹೇಳ್ತಾರೆ ಎರಡು ಸಾವಿರದ ನಾಲ್ಕರಿಂದ ನನಗೆ ಇ ವಿ ಎಮ್ಮಿಂದ ಇಂದ ಯಾವ ಕೆಟ್ಟ ಅನುಭವನೂ ಆಗಿಲ್ಲಪ್ಪ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ ಶರದ್ ಪವಾರ್ ಪುತ್ರಿ ಹೇಳ್ತಾರೆ ಸಿ ಆರೋಪ ಮಾಡೋದಾದ್ರೆ ನಮ್ಮ ಹತ್ತಿ ಏನಾದ್ರು ಒಂದಷ್ಟು ದಾಖಲೆ ಮಾಡಬೇಕು ನಾವು ಅದನ್ನು ಸಂಗ್ರಹಿಸಬೇಕು ಪ್ರೂವ್ ಮಾಡಬೇಕು ಪ್ರೂವ್ ಮಾಡಬೇಕು ಅಂತ ಆ ಕೆಲಸ ನಾವು ತಯಾರಿ ಮಾಡ್ತಾ ಇದ್ದೀವಿ ಅಂತಾರೆ ಫೆಂಟಾಸ್ಟಿಕ್ ಬ್ರಿಲಿಯಂಟ್ ಅದು ಆ್ಯಕ್ಚುಲಿ ಮತ್ತು ಪರಮೇಶ್ವರ್ ಬಿ ಕೆರಿ ಪ್ರಸಾದ್ ಮಾತ್ರ ಇದು ಇ ವಿ ಎಮ್ ದೋಷಣೆ ಕಪಿಲ್ ಸುಬಾಲ್ ಮೂಲಕ ಸುಪ್ರೀಂ ಕೋರ್ಟ್ ಹಾಕ್ತಾರೆ ಡಾಕ್ಟ್ರೆ ಹಾಕ್ಸ್ರಿ ನೀವು ಕೇಸ್ನ ನೋಡೇ ಬಿಡೋಣ ನೀವು ಏನು ಪ್ರೂವ್ ಮಾಡ್ತೀರಿ ಅಂತ ಯಾಕ ಅದು ಪ್ರೂವ್ ಆಗಿಬಿಟ್ರೆ ತಗೊಂಡೋಗಿ ಅರಬ್ಬಿ ಸಮುದ್ರಕ್ಕೆ ಹೆಸಬೇಕು ಆ ಇ ವಿ ಎಮ್ನೆಲ್ಲ ಇಟ್ಕೊಂಡಿ ಹಾಂ ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಿರಬೇಕು ಎಲ್ಲ ಒಂದೊಂದು ಕಡೆಯಲ್ಲಿ ಒಂದೊಂದು ಕಡೆ ಅಂತಾನೇ ಹೇಳ್ತಿರೋದು ಡಾಕ್ಟರ್ ನೀವು ಕೇಸ್ ಹಾಕ್ಸಿ ನೋಡೇ ಬಿಡೋಣ ನಿಮ್ಗೆ ನಿಮ್ಮ ಕೈ ಗುಣ ಹೆಂಗಿದೆಯೋ ನೀವೇ ಚಕ್ಮಾ ಬಿಡೋಣ ನಿಮ್ಮ ಹತ್ರ ಏನೇನು ದಾಖಲೆ ಇದೆಯೋ ಸಮ್ಥಿಂಗ್ ಹ್ಯಾಚ್ ಟು ಬಿ ಪ್ರೂವ್ಡ್ ಯಾರು ಒಬ್ಬರು ಪ್ರೂವ್ ಮಾಡಿ ಜನಕ್ಕೆ ಅದು ಬೇಕು ನಿಜವಾಗ್ಲೂ ಅದು ಹ್ಯಾಕ್ ಆಗುತ್ತೆ ಆಗ್ಬಿಡತ್ತೆ ಹೀಗಾಗತ್ತೆ ಅಂತ ಗೊತ್ತಾದರೆ ಅದಕ್ಕಿಂತ ಘನಘೋರವಾದಂತಹ ಅನ್ಯಾಯ ಪ್ರಜಾಪ್ರಭುತ್ವಕ್ಕೆ ಬೇರೆ ಏನಾರು ಇರೋಕ್ಕೆ ಸಾಧ್ಯನೋ ಅದು ಹಾಗಾಗಿ ಆ ಕೊಲೆ ಅದು ಪ್ರಜಾಪ್ರಭುತ್ವಕ್ಕಾಗ ಹಾಗಾಗಿ ಅದನ್ನು ಕಿತ್ತು ಅರಬ್ಬಿ ಸಮುದ್ರಕ್ಕೆ ಎಸಿಬೇಕಾಗ ನನ್ನ ಪ್ರಕಾರದಲ್ಲಿ ಯಾವುದನ್ನ ಇ ವಿ ಎಮ್ ಇಲ್ಲದೆ ಇದ್ರೆ ಬಾಯಿ ಮುಚ್ಕೊಂಡು ಇರಬೇಕು ಇಲ್ಲ ಅದು ಸುಪ್ರೀಂ ಕೋರ್ಟ್ ಹೋಗಿ ಡಾಕ್ಟರ್ ಅದೇನಾಗುತ್ತೆ ನೋಡಿ ಬಡ ಸುಮ್ಮನೆ ಹೀಗೆ ಹೇಳ್ತಿದ್ರೆ ಸೀರಿಯಸ್ ಆಗುತ್ತೆ ಮೈಟಿ ಪರವಾಗಿ ಸರ್ ನೆಕ್ಸ್ಟ್ ಸರ್ ಮಹಾರಾಜ್ ಮಹajana ದೇಶ ಆ ಮಹಾಜನಾದೇಶ ಸಹಜವಾಗಿಯೇ ಇಂಡಿಕೂಟದಲ್ಲಿ ಬಿರುಗಾಳಿಯನ್ನು ಎಬ್ಬರಿಸಿದೆ ಕಾಂಗ್ರೆಸ್ ನಾಯಕತ್ವದ ವಿರುದ್ದ ಇತರೆ ಪಕ್ಷಗಳು ದನಿಯನ್ನ ಎತ್ತಿದೆ ಬಂಗಾಳ ಉಪಚುನಾವಣೆಯಲ್ಲಿ ಆರಕ್ಕೆ ಆರು ಕ್ಷೇತ್ರಗಳನ್ನ ಗೆದ್ದಿರುವಂತಹ ಟಿಎಂಸಿ ಇಂಡಿಕೂಟದ ನಾಯಕತ್ವ ನಮಗೆ ಬಿಟ್ಕೊಡಿ ಅಂತ ಕಾಂಗ್ರೆಸ್ ಮುಂದೆ ಬೇಡಿಕೆ ಇಟ್ಟಿದೆ ಕಾಂಗ್ರೆಸ್ ತನ್ನ ಪ್ರತಿಷ್ಠೆ ಬದಿಗೊತ್ತಿ ಸಿಎಂ ಮಮತಾ ಬ್ಯಾನರ್ಜಿಯನ್ನ ಇಂಡಿಕೂಟದ ನಾಯಕಿಯನ್ನಾಗಿ ಮಾಡಬೇಕು ಅಂತ ಕಲ್ಯಾಣ್ ಬ್ಯಾನರ್ಜಿ ಒತ್ತಾಯಿಸಿದ್ದಾರೆ ಮೋದಿ ಬಿಜೆಪಿಗೆ ಸವಾಲು ಹಾಕಲು ಏಕೀಕೃತ ಮತ್ತು ನಿರ್ಣಾಯಕ ನಾಯಕತ್ವದ ಅಗತ್ಯವಿದೆ ಅಂತ ಅವರು ಹೇಳಿದ್ದು ಇದು ಭಾರಿ ಚರ್ಚೆಯಾಗ್ತಾ ಇದೆ ಈ ಮಧ್ಯೆ ಜಾರ್ಖಂಡ್ನಲ್ಲಿ ರಚನೆಯಾಗಲಿರುವ ನೂತನ ಸರ್ಕಾರದಲ್ಲಿ ತಮಗೆ ಡಿ ಡಿಸಿಎಂ ಪಟ್ಟ ಮತ್ತು ಪ್ರಮುಖ ನಾಲ್ಕು ಖಾತೆ ಕೊಡಿ ಅಂತ ಕಾಂಗ್ರೆಸ್ ಬೇಡಿಕೆ ಇಟ್ಟಿದೆ ಆದರೆ ಡಿಸಿಎಂ ಸ್ಥಾನ ಕೊಡೋಕ್ಕಾಗಲ್ಲ ಅಂತ ಜೆಎಂಎಂ ಸ್ಪಷ್ಟವಾಗಿ ಹೇಳಿದೆ ಇದನ್ನೇ ಹೇಳಿದ್ ನಾನು ಆಗ ಯೋಗೇಶ್ವರ್ ಅಂತ ಆಧುನಿಕ ಕನ್ವರ್ಟ್ಗಳಿಗೆ ಇದನ್ನೇ ಹೇಳಿದ್ ನಾನು ಈಗೇನು ಹೇಳ್ತೀರಿ ಮಮತಾ ಬ್ಯಾನರ್ಜಿ ಗಂಗಾರೆ ಅವ್ರು ಹೇಳ್ತಿದ್ದಾರೆ ನೀವು ಇಲ್ಲೇನು ಹೇಳ್ತಿದ್ದೀರೋ ಅದನ್ನಲ್ಲೇ ಹೇಳ್ತಿದ್ದಾರೆ ಅವರು ನಿಮ್ಮ ಪಕ್ಷದ ಮೇಲೆ ಏನು ಹೇಳ್ತೀರಿ ಜಾರ್ಖಂಡ್ ಸ್ಮಾಲ್ ಸ್ಟೇಟ್ ಅವರೇ ಕೇಳಲ್ಲ ನಿಮ್ಮ ಮಾತು ಅಂದರೆ ಅಲ್ಲೇನು ಹೇಳ್ತೀರಿ ಹಾಗಾದರೆ ವಿಸರ್ಜನೆನಾ ಕಾಂಗ್ರೆಸ್ ಜಾರ್ಖಂಡಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಿಸರ್ಜನೆ ಡಮ್ಯಾಂಡ್ ಅಲ್ಲೇನು ಹೇಳ್ತೀರಿ ಆ ಕಲ್ಯಾಣ ಬ್ಯಾನರ್ಜಿ ಜನ ಸಿಕ್ಲಿ ಅವನು ಅಂತ ಹೇಳ್ತೀರಾ ಹೇಳಿ ನೋಡೋಣ ಅದನ್ನೇ ನಾನು ಹೇಳ್ತೀರ ಎಲ್ಲ ರಾಜಕೀಯ ಪಕ್ಷಗಳಿಗೆ ಆಯಾ ಯಾ ಪ್ರಾಂತ್ಯದಲ್ಲೂ ಮತ್ತು ದೇಶದಲ್ಲೂ ಅವುಗಳದ್ದೇ ಸಮಸ್ಯೆ ಇದೆ ಫರ್ಟ್ ಬಿಜೆಪಿಗೂ ಇದೆ ಅದು ಬಿಜೆಪಿಗಿಲ್ಲ ಅಂದ್ಕೋಬಿಡಿ ಬಿಜೆಪಿಗೂ ಇದೆ ಆ ಪ್ರಾಬ್ಲಮ್ ತಮಿಳ್ನಾಡಲ್ಲಿ ದಾದಪಿರಿ ಅದಿಲ್ಲ ಕೇರಳ ಇಲ್ಲ ಅವ್ರಿಗೂ ಇದೆ ಪ್ರಯತ್ನಗಳ ಹಂಗನ್ಬಿಟ್ಟು ತಮಿಳುನಾಡಲ್ಲಿ ಬಿಜೆಪಿ ವಿಸರ್ಜನೆ ಮಾಡ್ಬಿಡ್ಬೇಕಪ್ಪ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ವಿಸರ್ಜನೆ ಅದು ಆಗಲ್ಲ ಅಂತ ನನ್ನ ವಾದ ಸೊ ಪಾಲಿಟೀಷಿಯನ್ಗಳ ರಾಜಕಾರಣದ ಅನಾಲಿಸಿಸ್ ಸೋಲು ಗೆಲುವಿನ ನಂತರ ಚುನಾವಣೆಗಳಲ್ಲಿ ಪರ್ಟಿಕ್ಯುಲರ್ಲಿ ಏನು ಅನ್ನೋದು ಮೂಗಿನ ನೇರದ ಆ ಕ್ಷಣದ ಮಾತುಗಳು ಅದಕ್ಕೆ ತಡಾ ತಲಾಬುಡ ಚಾರಿತ್ರಿಕ ಹಿನ್ನೆಲೆಗಳು ಡ್ಯಾಟಾ ಮತ್ತು ದೇಶದ ವಿವಿಧ ಭಾಗಗಳಲ್ಲಿರುವ ಪರಿಸ್ಥಿತಿ ಸನ್ನಿವೇಶಗಳ ಆಧಾರ ಇರಲ್ಲ ಅದಕ್ಕೆ ಹಾಗಾಗಿ ರಾಜಕೀಯ ಪಕ್ಷಗಳು ಅದನ್ನು ಗಂ ರಾಜಕೀಯ ನಾವು ಜನ ಗಂಭೀರವಾಗಿ ತಗೋಬಾರ್ದು ಇವ್ರ ಹೇಳಿಕೆಗಳನ್ನ ತಗೋಬಾರ್ದು ನಾವು ನಾವು ನಮ್ಮ ಕೆಲಸ ಮಾಡ್ಕೊಂಡಿರಬೇಕು ನಮ್ಗೆ ಅವಕಾಶ ನಾವು ಏನು ಮಾಡ್ಬೋದು ಅದ್ ಮಾಡ್ಕೋಬಹುದು ನಮ್ಗೆಷ್ಟು ಯಾರಿಗೇನಾರು ಮಾಡ್ಕೊಳ್ಳಿ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಸೋತಾಗ ಮುಗಿದೋಯ್ತು ಅಂತಾನು ಗೆದ್ದಾಗ ಇನ್ಯಾವನು ಟಚ್ ಮಾಡೋಕ್ಕಾಗಲ್ಲ ಅಂತಾನು ಬಂದರೆ ಇಲ್ಲ ಭಾರತ ಅಂತ ಅವ್ರಿಗೆಲ್ಲ ಪಾಠ ಕಲಿಸಿದೆ ಅಂತ ನಾ ಹೇಳ್ತೀನಿ ದಿ ಪಾಯಿಂಟ್ ಮಾರಲ್ ಆಫ್ ದ ಸ್ಟೋರಿ ಅರ್ಥ ಆಯ್ತಾ ಕಾಂಗ್ರೆಸ್ಗೆ ದೇಶದ ವಿವಿಧೆಡೆಗಳಲ್ಲಿರುವ ಸಮಸ್ಯೆ ಬಿಜೆಪಿಗೆ ಕರ್ನಾಟಕದಲ್ಲಿರುವ ಸಮಸ್ಯೆ ಜೆ ಡಿ ಎಸ್ಗೆ ರಾಜ್ಯದಲ್ಲೂ ಹೆಚ್ಚುವರಿ ಚನ್ನಪಟ್ಟಣದಲ್ಲೂ ಇರುವ ಸಮಸ್ಯೆ ಇಲ್ವಾ ಕಾಂಗ್ರೆಸ್ಗೆ ಜಾರ್ಖಂಡ್ನಲ್ಲಿರುವ ಸಮಸ್ಯೆ ಇದೆಲ್ಲ ರಾಷ್ಟ್ರೀಯ ಪಕ್ಷಗಳು ಹಂಗೆ ನಾವು ಎಲ್ಲರೂ ಸೇರಿಸಿ ಮಾತಾಡಬಹುದು